ರಾಮೇಶ್ವರಂ ಕೆಫೆ ಸ್ಟೈಲಲ್ಲಿ ಟೊಮೆಟೊ ಬಾತ್ ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲಿಯಲ್ಲಿ ಎಣ್ಣೆ, ಚಕ್ಕೆ ಲವಂಗ, ಅನಾನಸು, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ. ಫ್ರೈ ಮಾಡಿದಾದಮೇಲೆ ಒಂದು ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡಿ. ಮತ್ತು ಒಂದು ಪಾತ್ರೆಯಲ್ಲಿ ಎಣ್ಣೆ, ಬೆಣ್ಣೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಶಾಯಿ ಜೀರಾ ಹಾಕಿ ಫ್ರೈ ಮಾಡಿ. ಮತ್ತು ಅದಕ್ಕೆ ಪುದೀನ, ಬಟಾಣಿ, ಕೊತ್ತಂಬರಿ ಹಾಕಿ ಫ್ರೈ ಮಾಡಿ. ಅದಾದಮೇಲೆ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಮತ್ತು ಮಿಕ್ಸಿಗೆ ಹಾಕ್ಕೊಂಡಿದ್ದ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದಾದಮೇಲೆ ಅದಕ್ಕೆ ಹಸಿರು ಮೆಣಸಿನಕಾಯಿ, ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಟೊಮೆಟೊ ಸಾಫ್ಟ್ ಆಗಬೇಕು. ಅದಾದಮೇಲೆ ಸ್ವಲ್ಪ ಅರಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ, ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲೆ ಚೆನ್ನಾಗಿ ಕುದಿ ಬರಬೇಕು. ಎಲ್ಲಿವರೆಗೂ ಅಂದರೆ ಎಣ್ಣೆ ಮೇಲೆ ತೇಲಬೇಕು ಈ ಥರ ನೋಡಿ. ಇದಾದಮೇಲೆ ನಿಮ್ಮ ಅಳತೆ ಪ್ರಕಾರ ನೀರು, ಅಕ್ಕಿ ಹಾಕಿ ಬೇಯಬೇಕು. 90% ಬೆಂದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಬಾಳೆ ಎಲೆ ಕ್ಲೋಸ್ ಮಾಡಿ ದಮ್ಗೆ ಇಟ್ಬಿಡಿ ಒಂದು 20 ನಿಮಿಷ. 20 ನಿಮಿಷ ಆದಮೇಲೆ ನಿಮಗೆ ಟೊಮೆಟೊ ಬಾತ್ ರೆಡಿ ಆಗಿರುತ್ತೆ. ನಾವು ಮಾಡಿರೋ ಕ್ವಾಂಟಿಟಿ 10 ಜನಕ್ಕಾಗತ್ತೆ. ಮೆಷರ್ಮೆಂಟ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಮತ್ತು ಇನ್ನೂ ಕಂಟೆಂಟ್ಸ್ಗೋಸ್ಕರ ಫಾಲೋ ಮಾಡಿ KF53 ಸ್ಟೋರೀಸ್.